ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 3:66. ನೀತಿ ನಿರ್ಣಯ ಹೊಂದಲು ಶುಭ ಸಮಾಚಾರವನ್ನು ಪ್ರಕಟಿಸುವುದು, ನಂಬಿಕೆಯುಳ್ಳವರು ದೇವರಿಗಾಗಿ ಪ್ರತಿಷ್ಠೆಪಡಿಸಿಕೊಳ್ಳುವುದಕ್ಕೂ ಆಹ್ವಾನಿಸುವುದು, ಇವೆಲ್ಲ ದೇವರ ಯೋಜನೆಯ ಅಂಶಗಳು ಅಥವಾ ಭಾಗಗಳಾಗಿವೆ. ಈ ಯೋಜನೆಯನ್ನು ದೇವರೀಗ ಕಾರ್ಯಗತಗೊಳಿಸುತ್ತಿದ್ದಾನೆ. ಅದರ ಮುಖ್ಯ ಉದ್ದೇಶ ನೂತನ ಸೃಷ್ಟಿಗಳನ್ನು ಅಭಿವೃದ್ಧಿಪಡಿಸುವುದಾಗಿದೆ. ನೂತನ ಸೃಷ್ಟಿಯಲ್ಲಿರುವ ರಾಜವಂಶಸ್ಥರಾದ ಯಾಜಕತ್ವವರೆಲ್ಲರೂ ತ್ಯಾಗಿಗಳಾಗಿರಬೇಕೆಂದು ದೇವರು ಪೂರ್ವ ನಿರ್ಧಾರ ಮಾಡಿದ್ದಾನೆ. ನಮ್ಮ ಮಹಾಯಾಜಕನು ತನ್ನನ್ನೇ ಅರ್ಪಿಸಿಕೊಂಡಂತೆ ಇಬ್ರಿಯ 7:27-9:14, ಅವರೆಲ್ಲರಲ್ಲಿ ಸಮರ್ಪಿಸಲು ಏನಾದರೂ ಇರಲೇಬೇಕು. ಅಧೀನ ಯಾಜಕತ್ವದವರು ತಮ್ಮನ್ನೇ ತಾವು ದೇವರಿಗೆ ಸಮರ್ಪಿಸಿಕೊಳ್ಳಬೇಕು. ಅಪೋಸ್ತಲು ಪ್ರಬೋಧಿಸುವಂತೆ ಸಹೋದರರೇ, ಸಹೋದರರು ಹೇಗೆಂದರೆ ನೀತಿ ನಿರ್ಣಯಿಸಲ್ಪಟ್ಟವರು ಮತ್ತು ತನ್ಮೂಲಕ ದೇವರ ಸಹವಾಸಕ್ಕೆ ತರಲ್ಪಟ್ಟವರು. ದೇವರ ಕನಿಕರವನ್ನು, ಪಾಪದ ಪರಿಹಾರವನ್ನು ಆಗಲೇ ಅನುಭವಿಸಿ ಆಗಿದೆ. ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕ ಆದ ಆರಾಧನೆಯು. ರೋಮ 12:1. ಈಗ ನಮ್ಮ ದೇಹವು ನಿಜವಾಗಿಯೂ ಪರಿಶುದ್ಧವಾಗಿಲ್ಲವೆಂಬುದು ಗುರುತಿಸಿ, ಅವರು ಹಾಗೆ ಪರಿಗಣಿಸಲ್ಪಟ್ಟು ದೇವರ ಒಪ್ಪಿಗೆಗೆ ಪಾತ್ರರಾಗುವ ಮೊದಲು ಅವರು ಪರಿಶುದ್ಧರೆಂದು ಎಣಿಕೆಯಾಗಬೇಕು. ಈ ರೀತಿಯಲ್ಲಿ ಹೇಳುವುದೆಂದರೆ, ನಾವು ದೇವರ ಬಲಪೀಠದಲ್ಲಿ ಏನೇನಾದರೂ ಪವಿತ್ರವಾದದನ್ನು ಅರ್ಪಿಸುವ ಮತ್ತು ಆದ್ದರಿಂದ ಸ್ವೀಕಾರಗೊಳ್ಳುವ ಮುನ್ನ ನಾವು ಕ್ರಿಸ್ತನಲ್ಲಿ ವಿಶ್ವಾಸದ ಮೂಲಕ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿಕೊಳ್ಳತಕ್ಕದ್ದು. ನಂತರ ಅದು ಬಲಿಪೀಠದಲ್ಲಿ ಸಮರ್ಪಿತಗೊಂಡು ನಾವು ರಾಜವಂಶಸ್ಥ ಯಾಜಕರೆಂದು ಎಣಿಸಲ್ಪಡುವ ಮೊದಲೇ ನಮ್ಮ ಮೇಲಾದ ಮಹಾಯಾಜಕನ ಕೈಯಿಂದ ಅಂಗೀಕರಿಸಲ್ಪಡುವುದು. 1000 ವರ್ಷದ ಧರ್ಮಯುಗದಲ್ಲಿ ಮಹಾರಾಜನಿಗೆ ಅಗತ್ಯವಾದದ್ದೇನೆಂದರೆ ಪವಿತ್ರತೆ. ಇಡೀ ಪ್ರಪಂಚವನ್ನು ಶುದ್ಧಗೊಳ್ಳಲು, ಅಶುದ್ಧತೆಯಿಂದ ಎಲ್ಲ ವಿಧವಾದ ಪಾಪಗಳಿಂದ ತಮ್ಮನ್ನು ಪ್ರತ್ಯೇಕಿಸಿಕೊಳ್ಳಲು, ರಾಜ್ಯದಲ್ಲಿ ಮತ್ತು ಅದರ ಪ್ರಭುಗಳಲ್ಲಿ ಪ್ರತಿನಿಧಿಸುವಂತೆ ತಮ್ಮನ್ನು ದೈವಿಕ ಚಿತ್ತಕ್ಕೆ ವಿಧೇಯರನ್ನಾಗಿಸಿಕೊಳ್ಳಲು ಕರೆಯಲಾಗುವುದು. ಆಗ ಕೆಲವರು ಹೃದಯದಲ್ಲಿ ಪರಿಶುದ್ಧಗೊಳ್ಳದೆ ಕೇವಲ ಬಾಹ್ಯ ಜೀವನದಲ್ಲಿ ಮಾತ್ರ ಪರಿಶುದ್ಧತೆ ಅಥವಾ ಪವಿತ್ರತೆಯನ್ನು ಹೊಂದಿಕೊಳ್ಳಬಹುದು. ಅವರುಗಳು ಮಾನಸಿಕವಾಗಿ, ನೈತಿಕವಾಗಿ ಮತ್ತು ದೈಹಿಕವಾದ ಪ್ರಗತಿಯನ್ನು ಪುನಃಸ್ಥಾಪನೆಯ ಪೂರ್ಣಾವಧಿಯವರೆಗೂ ಒಂದು ಸಂಪೂರ್ಣ ಪರಿಪೂರ್ಣತೆಯನ್ನು ತಲುಪಬಹುದು. ಹೀಗೆ ಮಾಡುವ ಸಮಯದಲ್ಲಿ ಅವರು ಆ ಭವ್ಯ ಸಮಯದ ಆಶೀರ್ವಾದದ ಆನಂದವನ್ನು ಅದರ ಅಂತ್ಯದವರೆಗೂ ಅನುಭವಿಸುವರು. ಆದರೆ ಅಷ್ಟರಲ್ಲಿ ಅವರ ಶುದ್ಧತೆಯು ಅವರ ಹೃದಯದ ಆಲೋಚನೆಗಳಿಗೂ ಉದ್ದೇಶಗಳಿಗೂ ಒಳಗೊಂಡಿರದೆ ಹೋದಲ್ಲಿ ಅವರು ಧರ್ಮಯುಗದ ನಂತರ ಕಾಲದಲ್ಲಿ ಶಾಶ್ವತವಾಗಿ ಪರಿಸ್ಥಿತಿಗೆ ಯೋಗ್ಯರಾಗುವುದಿಲ್ಲ. ಇದರೊಳಗೆ ದೇವರ ಚಿತ್ತಕ್ಕೆ ಆಲೋಚನೆ ಮತ್ತು ಕ್ರಿಯೆಯಲ್ಲಿ ಹೊಂದಿಕೆಯಾಗದ ಯಾವುದೂ ಪ್ರವೇಶ ಮಾಡಲಾಗದು. ಆದರೆ ಹಾಗೆ ಶುದ್ಧಿಪಡಿಸುವಿಕೆಯನ್ನು ಸಾಮಾನ್ಯ ಸಿದ್ಧಾಂತವನ್ನಾಗಿ ಮತ್ತು ಇನ್ನು ಮುಂದೆ ಪ್ರಪಂಚದಲ್ಲಿ ಅದರ ಕಾರ್ಯನಿರ್ವಹಣೆಯನ್ನು ಗುರುತಿಸುವಾಗ ದೇವರ ವಾಕ್ಯಗಳು ನಮ್ಮ ನೂತನ ಸೃಷ್ಟಿಯ ಬುದ್ಧಿವಾದಕ್ಕಾಗಿಯೇ ಬರೆಯಲ್ಪಟ್ಟಿವೆ ಎಂದು ದೃಷ್ಟಿಯಲ್ಲಿ ಕಳಕೊಳ್ಳದೇ ಇರೋಣ. ಪ್ರಪಂಚದ ಸಮಯವು ಬೋಧನೆಗಳ ಕಡೆಗೆ ಶುದ್ಧಿಪಡಿಸುವಿಕೆಯ ಜಾಡಿನಲ್ಲಿ ಬರುವಾಗ ಅದಕ್ಕೆ ಒಬ್ಬ ಮಹಾ ಬೋಧಕನಿರುತ್ತಾನೆ. ಆಗ ನೀತಿಯ ಸೂರ್ಯನು ದೇವರ ಜ್ಞಾನ ಇಡೀ ಪ್ರಪಂಚವನ್ನು ತುಂಬಿಕೊಂಡಿರುವಂತೆ ಮಾಡುವನು. ಇನ್ನು ಮುಂದೆ ಬಾಬಿಲಿನಲ್ಲಿದ್ದಂತೆ ಗಲಿಬಿಲಿಗೊಳಿಸುವ ಸಿದ್ಧಾಂತಗಳಾಗಲಿ ವಿಚಾರ ಸರಣಿಗಳಾಗಲಿ ಇರುವುದಿಲ್ಲ. ಯಾಕೆಂದರೆ ದೇವರು ಆ ದಿನವನ್ನು ಕುರಿತು ವಾಗ್ದಾನ ಮಾಡಿರುವುದೇನೆಂದರೆ, ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಯಹೋವನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗದವರ ತುಟಿಗಳನ್ನು ಮಾರ್ಪಡಿಸಿ ಶುದ್ಧ ಮಾಡುವೆನು. ಸೆಫನ್ಯ 3:9 ಎಂಬುದಾಗಿ ಅಪೋಸ್ತಲನು ಕ್ರಿಸ್ತೇಸುವು ನಮಗೆ ದೇವರ ಕಡೆಯಿಂದ ಜ್ಞಾನ, ನೀತಿ, ಶುದ್ಧೀಕರಣ ಮತ್ತು ವಿವೇಚನೆಗಳಿಗೆ ಕಾರಣನು ಆದನು ಎಂದು ಹೇಳುವಾಗ ನೂತನ ಸೃಷ್ಟಿಗಳನ್ನಷ್ಟೇ ಉದ್ದೇಶಿ ಹೇಳುವವನಾಗಿದ್ದಾನೆ. ಆದ್ದರಿಂದ ನಮ್ಮ ಬೋಧನೆಯ ಸಲುವಾಗಿ ಬರೆಯಲ್ಪಟ್ಟ ಇವುಗಳಿಗೆ ನಾವು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಲಕ್ಷ್ಯ ಕೊಡೋಣ. ಏಕೆಂದರೆ ನಾವು ನೂತನ ಪಡಿಸುವಿಕೆಯಲ್ಲಿ ಭಾಗವಹಿಸಲು ನಮ್ಮ ಕರೆ ಮತ್ತು ಆಯ್ಕೆಗಳನ್ನು ದೃಢಪಡಿಸಬೇಕಾದಲ್ಲಿ ಇವುಗಳು ನಮಗೆ ಅವಶ್ಯವಾಗಿದೆ. ಸಾಂಕೇತಿಕ ಇಸ್ರಾಯೇಲರಿಗೆ ದೇವರು ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳಿರಿ ಮತ್ತು ನಾನು ನಿಮ್ಮನ್ನು ಶುದ್ಧಿ ಮಾಡುವೆನು, ಯಾಜಕ 27:8 ಮತ್ತು ವಿಮೋಚನಾಕಾಂಡ 31:13 ಎಂದು ಹೇಳುತ್ತಾನೆ. ಅದೇ ರೀತಿಯಲ್ಲಿ ಆತನು ಆತ್ಮಿಕ ಇಸ್ರಾಯೇಲರಾದ ತಮ್ಮನ್ನು ಕ್ರಿಸ್ತನಿಗಾಗಿ ಸಮರ್ಪಿಸಿಕೊಂಡು ಪ್ರಾಯಶ್ಚಿತ ಯಜ್ಞದಿಂದ ಒದಗಿ ಬರುವ ಅರ್ಹತೆಯ ಮೂಲಕ ತಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ಳುವಂತೆ ನಿರ್ದೇಶಿಸುತ್ತಾನೆ. ಯಾರು ಇದನ್ನು ಸಮಯೋಚಿತವಾದ ಕಾಲದಲ್ಲಿ ಮಾಡುತ್ತಾರೋ ಅವರನ್ನು ಮಾತ್ರವೇ ದೇವರ ಕುರಿಮರಿಯು ತನ್ನ ಜೀವಬಾಧರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳುವನು. ಪ್ರಕಟಣೆ 3:5 ಮತ್ತು ಪ್ರಭಾವ, ಮಾನ ಮತ್ತು ನಿರ್ಲಯತ್ವದ ಕಿರೀಟವನ್ನು ಹಂಚುವನು. ಅವರು ತಮ್ಮೆಲ್ಲ ಕಾರ್ಯಗಳಲ್ಲಿ ಪ್ರಾಮಾಣಿಕರಾಗಿ ಆತನವರಿಗಾಗಿ ಕಂಡುಬಂದಲ್ಲಿ ಅದು ಅವರ ಪಾಲಾಗುವುದು. ಪ್ರಕಟಣೆ 3:11 ಇದುವೇ ವಿವೇಕಪೂರ್ವಕವಾದ ಆರಾಧನೆಯು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.